ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವೀಯಿಂಗ್ ಮಿಷಿನ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅದಕ್ಕೆ ಕೆಲವೊಂದು ಡೌಟ್ಸ್ಗಳು ಕೂಡ ಕೇಳಿದ್ರಿ ಅದನ್ನು ನಾನು ಕೆಲವೊಂದಕ್ಕೆ ಕಮೆಂಟ್ ಮೂಲಕ ಆನ್ಸರ್ ಮಾಡಿದ್ದೀನಿ ಆನ್ಸರ್ ಸಿಕ್ಕಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಕೆಲವೊಂದು ಡೌಟ್ಸಿಗೆ ನಾನು ಕಮೆಂಟ್ ಮೂಲಕ ಆನ್ಸರ್ ಮಾಡೋದಕ್ಕೆ ಆಗಿಲ್ಲ ಯಾಕಂದರೆ ಅದನ್ನು ವೀಡಿಯೋ ಮಾಡೋದ್ರ ಮೂಲಕನೇ ಹೇಳಬೇಕು ಸೊ ಹಾಗಾಗಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಆ್ಯಂಡ್ ಪಕ್ಕ ಯೂಸ್ಫುಲ್ ಅಂತೂ ಆಗತ್ತೆ ನೀವು ಕೇಳಿರುವಂತಹ ಎಲ್ಲ ಕ್ವಶನ್ಸ್ಗನ್ನು ಕೂಡ ನಾನು ಇವತ್ತು ಆನ್ಸರ್ ಮಾಡ್ತಿದ್ದೀನಿ ಈ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತಲೇ ಅನ್ನಿಸ್ಬೋದು ಯಾಕಂದರೆ ಅದನ್ನು ಹಾಕ್ತಾಗ್ರಿಂದ ಎಷ್ಟೊಂದು ಕ್ವಶನ್ಸ್ಗಳು ನನಗೆ ಬಂದಿದೆ ನಾನು ವಿಡಿಯೋ ಒಂದೊಂದು ರೆಡಿ ಮಾಡಿದಾಗ್ಲೂ ಕೂಡ ನೆಕ್ಸ್ಟ್ ಹಾಗೆ ಡೇ ಬೈ ಡೇ ಸ್ವಲ್ಪ ದಿನ ಬಿಟ್ಟು ಸ್ವಲ್ಪ ದಿನ ಮತ್ತೆ ಇನ್ನೂ ಕ್ವಶನ್ಸ್ಗಳು ಆ್ಯಡ್ ಆಗ್ತಾ ಇತ್ತು ಆವಾಗ ನಾನು ಅಂದ್ಕೊಂಡೆ ಇಷ್ಟೊಂದು ಪಾಯಿಂಟ್ಸ್ನ ನಾನು ಮಿಸ್ ಮಾಡಿದ್ದೀನ ಅಂತ ಹೇಳಿ ಹಾಗಾಗಿ ಇವತ್ತಿನ ವಿಡಿಯೋ ಫುಲ್ ಎಲ್ಲಾನು ಕವರ್ ಮಾಡಿದ್ದೀನಿ ನೀವೇನೇನು ಕ್ವಶನ್ಸ್ ಕೇಳಿದ್ರಿ ಎಲ್ಲಾನು ಕೂಡ ಅಂದರೆ ಇವಾಗ ಬಾಬಿನಿಗೆ ಥ್ರೆಡ್ನ ಹೇಗೆ ಹಾಕೋದು ನ ಹೇಗೆ ರಿಮೂವ್ ಮಾಡೋದು ಅಂತ ಎಲ್ಲ ಗಳು ಬಂದಿತ್ತು ಸೊ ಎಲ್ಲ ನಾನು ಇವಾಗ ಒನ್ ಬೈ ಒನ್ ಆನ್ಸರ್ ಮಾಡ್ತಾ ಹೋಗ್ತೀನಿ ಫಸ್ಟು ಬಾಬಿನಿಗೆ ಥ್ರೆಡ್ನ ಹೇಗೆ ಹಾಕೋದು ಅಂತ ನೋಡೋಣ ಇಲ್ಲಿ ಬಾಬಿನ ಆ ಥರ ಹೇಳಿದ್ರೆ ಬರುತ್ತೆ ಫಸ್ಟ್ ಟೈಮ್ ಈ ಥರ ರಿಮೂವ್ ಮಾಡ್ತಿರೋದಾದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಲ್ಲಿಂದ ಕಚ್ಚಿ ತೆಗೆದ್ರೆ ಈಸಿಯಾಗಿ ಬರುತ್ತೆ ಬೇರೆ ಟೂಲ್ನ ಯೂಸ್ ಮಾಡಿದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಚಿಕ್ಕದಿರೋದ್ರಿಂದ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ಇಲ್ಲಿ ಸ್ಟೀಲ್ ಕಲರ್ ಕಡ್ಡಿ ಥರ ಇದೆ ಅಲ್ವಾ ಅದನ್ನು ತೆಗೆದ್ರೆ ಮೇಲೆ ಓಪನ್ ಆಗುತ್ತೆ ಅದಕ್ಕೆ ಈ ಥರ ಒಂದು ಥ್ರೆಡ್ನ ನಾವು ಫಿಕ್ಸ್ ಮಾಡಿಕೊಂಡು ಬಾಬೈನಿಗೆ ಥ್ರೆಡ್ನ ಒಂದು ಎರಡು ರೌಂಡ್ ಸುತ್ಕೊಬೇಕಾಗತ್ತೆ ಕೈಯಲ್ಲೇ ಸೊ ಅದಾದಮೇಲೆ ಇಲ್ಲಿ ಪರ್ಪಲ್ ಕಲರ್ ಇದೆ ಅಲ್ವಾ ಇಲ್ಲಿ ಬಟನ್ ಕಾಣಿಸ್ತಿದೆ ಅಲ್ವಾ ಇದು ಫಸ್ಟು ಒಳಗಡೆ ಇರುತ್ತೆ ನಾವು ಯೂಸ್ ಮಾಡಬೇಕಂದ್ರೆ ಈ ಥರ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಸೊ ಅದು ಮತ್ತೆ ಕ್ಲೋಸ್ ಆಗಲ್ಲ ಇದಕ್ಕೆ ಬಾಬಿನ ಈ ಥರ ಫಿಕ್ಸ್ ಮಾಡಿಬಿಟ್ಟು ಪೆಡಲ್ ಮಾಡಿದ್ರೆ ಸಾಕು ದಾರನ ಬಿಟ್ಬಿಟ್ಟು ಪೆಡಲ್ ಮಾಡಬಾರ್ದು ದಾರನ ಕೈಯಲ್ಲೇ ಇಟ್ಕೊಂಡು ಈ ಥರ ಪೆಡಲ್ ಮಾಡಬೇಕು ಇಲ್ಲಾಂದರೆ ಇಲ್ಲಿ ಬಟನ್ ಕೊಟ್ಟಿರ್ತಾರಲ್ವ ಅದನ್ನು ಕ್ಲಿಕ್ ಮಾಡಿ ಕೂಡ ನಾವು ಈ ಥರ ದಾರನ ಕೈಯಲ್ಲಿ ಇಟ್ಕೊಂಡು ಬಾಬಿನಿಗೆ ಥ್ರೆಡ್ನ ಸುತ್ಕೋಬಹುದು ಸೊ ನಾವು ಥ್ರೆಡ್ ನ ಬಿಟ್ಬಿಟ್ರೆ ಏನಾಗತ್ತೆ ಅಂತ ಆ ಸೈಡ್ ಅಲ್ಲಿ ಜಾಗ ಇದೆ ಅಲ್ವಾ ಬಾಬಿನ್ ಪಕ್ಕದಲ್ಲಿ ಅಲ್ಲೋಗಿಬಿಡತ್ತೆ ದಾರ ಸೊ ಹಾಗಾಗಿ ಈ ತರ ದಾರನ ಇಟ್ಕೊಂಡು ಈ ತರ ಪೆಡಲ್ ಮಾಡ್ತಾ ಹೋದರೆ ಈಸಿಯಾಗಿ ನಾವು ಬಾಬಿನ್ ಗೆ ಥ್ರೆಡ್ ನ ಒಂದು ಇನ್ನೊಂದು ಬಾಬಿನ್ ಕೊಟ್ಟಿರ್ತಾರಲ್ವಾ ಈ ಬ್ಲಾಕ್ ಕಲರ್ ಕ್ಯಾಪ್ ಇದೆ ಅಲ್ವಾ ಇಲ್ಲಿ ಇನ್ನೊಂದು ಬಾಬಿನ್ ಇರುತ್ತೆ ಅದನ್ನು ಇದೇ ಥರದ ಥ್ರೆಡ್ನ ಸುತ್ಕೋಬಹುದು ಆದರೆ ಎರಡು ಬಾಬಿನಲ್ಲಿರೋಂತಹ ಥ್ರೆಡ್ಡನ್ನು ಕೂಡ ನಾವು ಕಟ್ಕೊಂಡು ಆಮೇಲಿಂದ ಸ್ಟಿಚ್ ಮಾಡ್ತೀವಿ ಆದರೆ ಇದನ್ನು ರಿಮೂವ್ ಮಾಡಿಬಿಟ್ರೆ ನೀಡಲ್ಲಿದೆ ಅಲ್ವಾ ನೀಡಲ್ ಹತ್ರ ಒಂದು ಸಣ್ಣ ಹೋಲ್ ಕೊಟ್ಟಿರ್ತಾರೆ ಆ ಹೋಲಿಗೆ ಥ್ರೆಡ್ನ ಹಾಕೋದು ಕಷ್ಟ ಯಾಕಂದರೆ ಮೇಲಿನ ನಾವು ಥ್ರೆಡ್ನ ಹಾಕಿದ್ರೆ ಅದು ಸ್ಟಿಚ್ ಮಾಡೋದಕ್ಕಾಗಲ್ಲ ನಾವು ಒಳಗಡೆಯಿಂದನೇ ಥ್ರೆಡ್ನ ಹಾಕಬೇಕು ಸೊ ಹಾಗಾಗಿ ಏನು ಮಾಡ್ಬೋದು ಅಂತ ಅಂದರೆ ಸೊ ನಾವು ಆ ಕ್ಯಾಪ್ ಒಳಗಡೆ ಹಾಕುವಂತಹ ಬಾಬಿನಲ್ಲಿರೋ ಥ್ರೆಡ್ಡಿಗೆ ಇನ್ನೂ ಒಂದು ಸಣ್ಣದಾಗಿ ಅದರ ಥ್ರೆಡ್ನ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಬಿಟ್ಟೆ ರೆಡ್ಡನ್ನೂ ಕೂಡ ಆ ಹೋಲ್ ಮೇಲ್ಗಡೆಯಿಂದನೇ ಈ ಥರ ಥ್ರೆಡ್ನ ಹಾಕ್ಕೊಂಡು ಆಮೇಲಿಂದ ಆ ಒಂದು ಬಾಬಿನ ಈ ಥರ ಇಟ್ಕೊಂಡು ಆಮೇಲಿಂದ ಈ ಈ ಥ್ರೆಡ್ಡನ್ನ ಈ ಥರ ಎಳ್ಕೊಂಡ್ರೆ ಆ ವೈಟ್ ಥ್ರೆಡ್ಡು ಬಂದು ಮೇಲ್ಗಡೆ ಬರುತ್ತೆ ಅಂದರೆ ನಾರ್ಮಲಾಗಿ ಫಸ್ಟ್ ಹೇಗಿರುತ್ತಲ್ವ ಅದೇ ರೀತಿ ಬರುತ್ತೆ ಸೊ ನೀವು ಟ್ರೈ ಮಾಡಿದ್ರೆ ಮೇ ಬಿ ನಿಮಗೆ ಗೊತ್ತಾಗ್ಬೋದು ನಾನು ಎಕ್ಸ್ಪ್ಲನೇಷನ್ ಹೇಗೆ ಮಾಡಿದ್ದೀನಿ ಅಂತ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಸೊ ನೋಡಿ ಇವಾಗ ಈ ಥರ ಎಳ್ಕೊಂಡ್ರೆ ಆ ವೈಟ್ ಥ್ರೆಡ್ಡು ಮೇಲ್ ಬರುತ್ತೆ ಸೊ ಆಮೇಲೆ ನಾವು ಎಕ್ಸ್ಟ್ರಾ ಹಾಕಿರೋ ಥ್ರೆಡ್ಡನ್ನು ಕಟ್ ಮಾಡಿಕೊಂಡ್ರೆ ಆಗುತ್ತೆ ಯಾಕಂದರೆ ಥ್ರೆಡ್ಡು ಕೆಳಗಡೆಯಿಂದಲೇ ಬರಬೇಕು ವೈಟ್ ಥ್ರೆಡ್ಡು ಮೇಲಿಂದ ಬಂದರೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಎರಡು ಥ್ರೆಡ್ಡನ್ನು ಕೂಡ ನಾವು ಜಾಯಿಂಟ್ ಮಾಡಿನೇ ಸ್ಟಿಚ್ ಮಾಡಬೇಕು ಸೊ ಹಾಗಾಗಿ ಹಾಗೆ ನನಗೆ ಇನ್ನೊಬ್ಬರು ಕಮೆಂಟ್ ಮಾಡಿ ಕೇಳಿದರು ಈ ಒಂದು ಬ್ಲ್ಯಾಕ್ ಕಲರ್ ಕ್ಯಾಪು ಮಿಸ್ ಆಗಿಬಿಟ್ಟಿದೆ ನಂದು ಏನು ಮಾಡೋದು ಅಂತ ಹೇಳಿ ಸೊ ಈ ಕ್ಯಾಪ್ ಮಿಸ್ ಆದರೆ ಕಾರ್ಡ್ಬೋರ್ಡ್ ಬರುತ್ತಲ್ವ ಅದನ್ನು ನಾವು ಯೂಸ್ ಮಾಡ್ಕೋಬಹುದು ಇಲ್ಲಿ ಅದನ್ನೇ ಕಟ್ ಮಾಡಿಟ್ಕೊಂಡಿದ್ದೀನಿ ಅದೇ ಶೇಪಿಗೆ ಕಟ್ ಮಾಡಿಕೊಂಡು ಜಸ್ಟ್ ಈ ಥರ ಫಿಕ್ಸ್ ಮಾಡ್ತಿದ್ದೀನಿ ನಾನು ಸೊ ಈ ಥರ ಕೂಡ ಮಾಡಿ ಮಾಡ್ಕೋಬಹುದು ಇವಾಗ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಕ್ಯಾಪ್ ಇದ್ದಾಗ ಹೇಗೆ ಸ್ಟಿಚ್ ಆಗುತ್ತೆ ಇವಾಗ ಈ ಪೇಪರ್ನ ಇಟ್ಟ ಮೇಲೂ ಕೂಡ ಅದೇ ರೀತಿಯೇ ಸ್ಟಿಚ್ ಆಗುತ್ತೆ ಸೊ ಇವಾಗ ಥ್ರೆಡ್ಡೆಲ್ಲೂ ಸರಿ ಮಾಡ್ಕೊತೀನಿ ಹಾಗೆ ಪಾರ್ಟ್ ಒನ್ ವಿಡಿಯೋನೂ ಇದೆ ಅಂದರೆ ಇದಕ್ಕೂ ಮುಂಚೆ ಈ ಸ್ವೀಯಿಂಗ್ ಮಿಷಿನ್ದು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಫಸ್ಟ್ ಅದನ್ನು ನೋಡಿ ಆಮೇಲಿಂದ ಈ ಒಂದು ವಿಡಿಯೋನ ನೋಡಿ ಆ ಒಂದು ವೀಡಿಯೋನ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಸೊ ಇವಾಗ ಕಾರ್ಡ್ಬೋರ್ಡ್ ಇಟ್ಟಿದ್ದೀನಿ ಅಲ್ವಾ ಹಾಗೇನೆ ಸ್ಟಿಚ್ ಮಾಡುತ್ತಿದ್ದೀನಿ ನಾನು ಕ್ಯಾಪ್ ಏನು ಹಾಕಿಲ್ಲ ನೋಡ್ಬೋದು ನೀವು ಸೊ ನಾರ್ಮಲಾಗಿ ಸ್ಟಿಚ್ ಆಗ್ತಿದೆ ಸೊ ಕ್ಯಾಪ್ ಹಾಕಿನೇ ನಾನು ಸ್ಟಿಚ್ ಮಾಡಿದ್ದೀನಿ ಸ್ಟಿಚ್ಚು ಕೂಡ ಕರೆಕ್ಟಾಗಿ ಬಂದಿದೆ ನೋಡ್ಬೋದು ನೀವು ಇನ್ನೊಬ್ಬರು ಕಮೆಂಟ್ ಮಾಡಿ ಕೇಳಿದರು ನೀಡನ್ನ ಹೇಗೆ ಚೇಂಜ್ ಮಾಡೋದು ಅಂತ ಇಲ್ಲಿ ನೀಡಲ್ ಹತ್ರ ಒಂದು ಸ್ಕ್ರೂ ಥರ ಇದೆ ನಮಗೆ ಅದನ್ನು ರೊಟೇಟ್ ಮಾಡಿದ್ರೆ ನೀಡಲ್ ರಿಮೂವ್ ಆಗುತ್ತೆ ಸೊ ಈ ಥರ ಎಲ್ಲ ರಿಮೂವ್ ಆಗುತ್ತೆ ನೋಡ್ಬೋದು ಅದರೊಳಗಡೆ ನಟ್ಟೆಲ್ಲ ಇರುತ್ತೆ ಅದನ್ನು ಹುಷಾರಾಗಿ ಇಟ್ಕೋಬೇಕು ಸೊ ಈ ಥರ ನೀಡಲ್ಲ ಚೇಂಜ್ ಮಾಡ್ಕೋಬಹುದು ನಾವು ಇವಾಗ ನೀರಲ್ಲಿ ಬಂದಿದೆ ಅಲ್ವಾ ಅಲ್ಲಿ ಸಣ್ಣದಾಗಿ ಒಂದು ಹೋಲ್ ಇರುತ್ತೆ ನಾವು ರಿಮೂವ್ ಮಾಡಿದ್ವಿ ಅಲ್ವಾ ಅಲ್ಲಿ ಅಂದರೆ ಫಸ್ಟು ಇತ್ತಲ್ವಾ ಆ ಜಾಗದಲ್ಲಿ ಮತ್ತೆ ನಾವು ಅದೇ ಜಾಗದಲ್ಲಿ ನೀರನ್ನು ಈ ಥರ ಫಿಕ್ಸ್ ಮಾಡಬೇಕು ಸೊ ಸಣ್ಣ ಇರೋದ್ರಿಂದ ಬಿದ್ದಿ ಬಿದ್ದಿ ಹೋಗ್ತಿದೆ ಅದು ಸೊ ಆ ಹೋಲಿಗೆ ಕರೆಕ್ಟಾಗಿ ನೀಡಲ್ನ ಫಿಕ್ಸ್ ಮಾಡಿ ಆದಮೇಲೆ ಮತ್ತೆ ಫಸ್ಟ್ ಥರನೇ ನಾವು ನೀಟಾಗಿ ನಟ್ ಮತ್ತು ಬೋಲ್ಟ್ ಇರುತ್ತಲ್ವ ಅದನ್ನು ಟೈಟ್ ಮಾಡ್ಕೋಬೇಕು ಸೊ ಇದೇ ರೀತಿಯಾಗಿ ನಾವು ನೀಡಲ್ಲನ್ನ ಚೇಂಜ್ ಮಾಡ್ಕೋಬಹುದು ಹಾಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರು ಸ್ಟಿಚ್ ಬೀಳ್ತಿಲ್ಲ ಕರೆಕ್ಟಾಗಿ ಅಂತ ಮೇ ಬಿ ಅದು ಥ್ರೆಡ್ಡು ಪ್ರಾಬ್ಲಮ್ ಇದ್ರೂ ಕೂಡ ಆ ರೀತಿ ಆಗತ್ತೆ ಒಂದು ಸಲ ಕ್ಯಾಪ್ನ ರಿಮೂವ್ ಮಾಡಿ ಥ್ರೆಡ್ ಏನಾದರೂ ತಗ್ಲಾಕೊಂಡಿದ್ಯಾ ಅಂದರೆ ಸಿಗಾಕೊಂಡಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಮತ್ತು ನೀವು ಟ್ರೈ ಮಾಡಿ ಥ್ರೆಡ್ ಏನೂ ಸಿಗಾಕೊಂಡಿಲ್ಲ ಅಂತಂದರೆ ಒಂದು ಸಲ ಥ್ರೆಡ್ನ ಚೇಂಜ್ ಮಾಡಿಬಿಟ್ಟು ಹೊಸ ಥ್ರೆಡ್ನ ಹಾಕ್ಬಿಟ್ಟು ಒಂದು ಸಲ ಚೆಕ್ ಮಾಡಿ ಸಿಸ್ಟರ್ ಸೊ ನನಗೂ ಒಂದು ಸಲ ಆ ಥರ ಆಗಿತ್ತು ಅಷ್ಟೇ ಬಟ್ ನಾನು ಮತ್ತೆ ಅದನ್ನು ಸ್ಟಿಚ್ ಅಂದರೆ ಹಳೆಯ ಅದಾದ್ರೂ ಒಂದು ವೇಸ್ಟ್ ಕ್ಲಾತ್ ಇರುತ್ತಲ್ವ ಅದ್ರಲ್ಲಿ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಸರಿ ಹೋಯ್ತದು ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಯಾವುದಾದರೂ ವೇಸ್ಟ್ ಕ್ಲಾತ್ ಇದ್ದರೆ ಅದರಿಂದನೇ ಒಂದು ಒಂದೆರಡು ಮೂರು ಸಲ ಸ್ಟಿಚ್ ಮಾಡ್ತಾ ಹೋಗಿ ಆಮೇಲಿಂದ ಅದು ಕರೆಕ್ಟಾಗಿ ಆಗ್ತಾ ಹೋಗುತ್ತೆ ಸೊ ಅದೇ ಒಂದು ಸಲ ಥ್ರೆಡ್ನ ಒಂದು ಸಲ ಚೇಂಜ್ ಮಾಡಿಬಿಟ್ಟು ಚೆಕ್ ಮಾಡಿ ಸೊ ಇದಿಷ್ಟು ಕೂಡ ನನಗೆ ಬಂದಿರೋಂತಹ ಕಮೆಂಟ್ಸು ಮೇ ಬಿ ಎಲ್ಲ ಕಮೆಂಟ್ಸಿಗೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಒಂದು ಸ್ವೀಯಿಂಗ್ ಮಿಷಿನ್ ಮೇಲೆ ಬಂದಿರುವಂತಹ ಎಲ್ಲ ಕಮೆಂಟ್ಸಿಗೂ ಕೂಡ ಈ ವಿಡಿಯೋ ಮೂಲಕ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಲೇಟ್ ಆಗಿದ್ದಕ್ಕೋಸ್ಕರ ಸಾರಿ ಬಟ್ ಲೇಟ್ ಆಗಿದ್ರೂ ಕೂಡ ನಿಮಗೆ ಯೂಸ್ ಆಗಿದೆ ನೀವು ಕೇಳಿರೋ ಕ್ವಶನಿಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಹಾಗೆ ಇನ್ನು ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ನಿಮ್ಮ ಹತ್ರ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ನಾನು ಕಮೆಂಟ್ ಮೂಲಕ ಆದರೆ ಆನ್ಸರ್ ಮಾಡ್ತೀನಿ ಇಲ್ಲ ಅಂತಂದರೆ ಅದಕ್ಕೂ ಬೇಕಿದ್ರೆ ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪ್ಲೀಸ್ ಪಕ್ಕದಲ್ಲೇ ಕಾಣಿಸೋಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಇಫ್ ಯಾರಾದರೂ ಆನ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಹಾಗೆ ಇದ್ರದ್ದು ಒಂದು ಫಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನೇ ಯಾರಾದರೂ ನೋಡಿಲ್ಲ ಅಂದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್